ಮಾತ್ರ ಶುದ್ಧರಾಗಿ ಬರಬೇಕಾದ್ರೆ, ಉಳಿಸುವವರು ಶುದ್ಧರಾಗಿ ಪ್ರಾರ್ಥಿಸುವುದರ ಸಿದ್ಧತೆಗೆ ವೇಳೆ ಹೆಚ್ಚು ಬೇಡದಿದ್ದು ಸಂಕಲ್ಪದಲ್ಲಿ ಶುದ್ಧಿಗೆ ಕಾಣಬೇಕಾದವರನ್ನು ಕಂಡು ಪಡಿಸಬೇಕಾದದನ್ನು ಸಿದ್ಧಪಡಿಸುವುದಕ್ಕೆ ಪ್ರಾರ್ಥಿಸಬೇಕು ಅಂತ ಸಾಧ್ಯ ಅಂತ. ನೀನು ಬಲಗೈಯಲ್ಲಿ ಊಟ ಮಾಡಿದ್ರೆ ಎಡಗೈಯಲ್ಲಿ ಊಟ ಮಾಡಿದ್ರೆ ಬಲಗೈ ಅದು ಎಡಗೈ ಬೂದಿ ಯಾವ ಪ್ರಾಣಿಯಲ್ಲಿ ಊಟ ಮಾಡುವಾಗ ಅದನ್ನು ಇಟ್ಕೊಂಡು ಈಗ ಎರಡು ಕೈಯಲ್ಲಿ ಊಟ ಮಾಡಿದ ಹಾಗೆ ಆಗಿಲ್ಲ ಬಾಕಿ ಹೌದಾ? ಹೇಗೆ ರುಚಿಯಾಗೆ ಎಂತ ಭಾಗ್ಯ ಯಾವುದು ಊಟ ಅದ್ಭುತ ಅದ್ಭುತ ಇಷ್ಟು ಬೇಗ ಇಂಥ ಒಂದು ಭೋಜನ ಸಿಗ್ತದೆ ಹೇಗೆ ಸಾಧ್ಯ? ನಾವು ಸ್ನಾನ ಮಾಡಿ ಬರುವುದಾದ್ರೆ ನಿಮ್ಮ ಶಾಂತ ಬಂದು ನಮ್ಮ ಶಾಂತ ಮಾಡಿಗಳನ್ನು ಹಕ್ಕಿದೆ ನಮ್ಮ ಶಾಂತ ಮಾಡಿಗಳ ಮಕ್ಕಳಿದೆ ಅದಲ್ಲ ಮತ್ತೆ ನಿಮ್ಮ ನಿಮಿಷಾರ್ಥ ನಿಮ್ಮ ಶಾಂತ ಈಗ ನಾನು ಒಳಗೆ ಕುಳಿತದ್ದು ನನಗಿದ್ದಷ್ಟು ಬಗೆ ಎಲ್ಲ ನಿನಗೇನು ಬೇಕು ಒಮ್ಮೆ ಹೇಳಿ ಎಲ್ಲ ಬೇಕು ನೀರು ನಿನ್ನ ತಲೆಗೆ ನೀರು ಸಂಪೆ ತಗೋತಾಯಿದೆ ಉಪ್ಪಿನಾಯಿ ಯಾವುದದು ಉಪ್ಪಿನಾಯಿ ಹಾಗೊಂದು ನಾಯಿ ಉಪ್ಪಿನಕಾಯಿ ಆಮೇಲೆ ಚಟ್ನಿ ಪಲ್ಯ ಅವರಿದ್ದಾರ ಬಂದಿದ್ದಾರ ನೀನ್ ಹೇಳ್ತೀಗ ಪಲ್ಯ ಪಲ್ಯ ಆರು ಪಲ್ಯ ಆರು ಬಗೆ ಅನ್ನ ಅನ್ನ ಹಾಗೆ ಮಂದಿಗೆ ಮುಗಿನ ಹಾಕಿ ಇಷ್ಟು ಊಟ ಮಾಡಬೇಕು ಯಾರು ಅದು ನಿಂತದ್ದೆಲ್ಲಿ ಪರಮಾತ್ಮ ಅದು ಬೇಡ ಅಂತ ಹೇಳಿರ್ಬೇಕು ನೀವು ಈಗ ಸಿಹಿ ಆಗುದಿಲ್ಲ ಏನೋ ಸರಿಗೆ ಕೊಟ್ಟು ತಲೆಮೇಲೆ ಮಾತಾಡ್ತೀಯ ಹಾ ತಿನ್ನುವ ಭಕ್ಯ ನನಗೆ ಒಂದೇ ನನಗೆ ಮೂರು ಒಂದು ಕೇಳಿದ್ರು ಬಡಿಸುವಾಗ ತನ್ನ ಅಷ್ಟಕ್ಕೆ ಬಿಟ್ಟು ಅಲ್ಲ ಅವ್ರು ಬೇಕು ಅಂತ ಬಡಿಸಿ ತಿನ್ನಬೇಕು ನೋಡಿ ಹೌದಾ ಇಷ್ಟು ಕ್ಷಣಾರ್ಥದೊಳಗೆ ಇಂಥ ಭೋಜನ ಸಿಗ್ತದೆ ಹೇಗಂತ ನೋಡಿದ್ರೆ ಅಡುಗೆ ಮನೆ ಕಾಣಿತ್ತಲ್ಲ ಬೆಂಕಿ ಮನೆಗೆ ಬೆಂಕಿ ಬೀಳಬೇಕು ಜಾತಿಯಲ್ಲಿ ಅಡುಗೆ ಹೊಗೆವಾದ ಸೂಚನೆ ಇಲ್ಲ ಅಂದ್ರೆ ಅಟ್ಟು ಕಾಣಿಸುವುದು ಅಡುಗೆ ಮನೆ ಇಲ್ಲ ಈ ಒಂದು ವ್ಯವಸ್ಥೆಗಳಿಲ್ಲದೆ ಇಂಥ ಭೋಜನ ಸಿದ್ಧತೆ ಯಾರಿಂದಾಗಿ ಯಾರು ಮನೆ ಇಲ್ಲ ಇಂಥ ಒಂದು ಭೋಜನ ಆಗಿಲ್ಲ ನೀವು ಬಿಡಿ ನಾನೇ ಮಾಡಲಿಲ್ಲ ನಾನೊಂದು ಊಟ ಮಾಡಿದ ತಿಂತು ನಿಮ್ಮಲ್ಲಿ ಊಟ ಮಾಡಿದ್ದಿಲ್ಲ ಹಾಗೆ ಆದರೆ ಯಾರಲ್ಲಿ ಕೇಳುವುದು ಯಾರಲ್ಲಿ ಪ್ರತ್ಯಕ್ಷವಾಗಿರುವಾಗ ಕೇಳ್ತಾನೆ ಅಂಗಡಿಯ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಕನ್ನಡಿಯ ಹುಣ್ಣನ್ನು ಯಾವ ಮಾತಾಡ್ತೇನೆ ನೋಡೋಣ ಭೇದಿಗದಿರಿ ನಿಮ್ಮದರಾಗಿದ್ದವಾಯ್ತು ಸೇತವೆ ಜನ
ಪಾಚಕರು ಇಲ್ಲದೆ ಪಾವಕರನ್ನು ಊರಿಸ ಪಚನೆಗೊಂಡದ್ದು ಹೇಗೆ? ಅದಿಷ್ಟು ಸ್ವಾದಿಷ್ಟವಾದದ್ದೆಂದು ಇದು ಕುತೂಹಲವಾದರೆ ಅಪರಾಧವೇನು? ಅಲ್ಲ, ಎಲ್ಲರಿಗೂ ಸಂಪನ್ನತೆ ಬರುವುದು ಭಗವದ್ ಅನುಗ್ರಹದಿಂದಲೇ. ನಿಜ, ಆಶ್ರಮದಲ್ಲೇ ತಪಾನಿರತನಾಗಿ ಷಟ್ಕರ್ಮಾಸಕ್ತನಾದಂತಹ ವೇಳೆ ನಾನು ಆಚರಿಸಿದ ಧರ್ಮದಿಂದ ಕರ್ಮದಿಂದ ಸಂತುಷ್ಟನಾದಂತಹ ವಿಧಾಯಕನಾದ ವಿಧಾತ ಪರಮೇಶ್ಠಿ ಕಾಮಧೇನುವಿನ ಸಂತತಿಯನ್ನು ನನಗೆ ಪ್ರಸಾದವಾಗಿ ಅನುಗ್ರಹಿಸಿದ ಶಬಲ ಅಂತ ಆಕೆಗೆ ಷಟ್ಕರ್ಮದಲ್ಲಿ ಬೇಕಾದಂತಹ ಉಪಸ್ಕರಗಳನ್ನು ಸಕಾಲದಲ್ಲಿ ಒದಗಿಸುವುದಕ್ಕೆ ಮಾತ್ರವಲ್ಲ, ಆಕೆಯಿಂದ ಉತ್ಪನ್ನವಾದಂತಹ ದ್ರವ್ಯಗಳನ್ನೇ ಯಜ್ಞಮುಖದಲ್ಲಿ ಹೋಮಿಸಿದರೆ ದೇವತೆಗಳು ವಿಶಿಷ್ಟವಾಗಿ ಪ್ರಸನ್ನತೆಯನ್ನು ಹೊಂದಿ ವಿಶೇಷಾನುಗ್ರಹವನ್ನು ಭೂತಲಕ್ಕೆ ಮಾಡುತ್ತಾರೆ. ವಸಿಷ್ಠ, ನಿನ್ನ ಮೂಲಕವಾಗಿ ಅದು ಸಾಧನೆ ಇಂದ ಪರಮೇಶ್ವರ ಸಂಕಲ್ಪಿಸಿದ ಹಾಗೆ ಇದ್ದಂತಹ ಕಾಮಧೇನುವಿನ ಮಗಳು ಈ ಆಶ್ರಮದಲ್ಲಿ ನನಗೆ ಅಮ್ಮನಾಗಿದ್ದ. ನೀವು ಮಾಡಿದ್ದು ಇವತ್ತಿದ್ದ ಮಾತಾಡಬೇಡ, ಅಣ್ಣ ಅದು ಎಲ್ಲೆಲ್ಲಿಂದ ಬರುವುದಲ್ಲೇ ಅನುಗ್ರಹ ಕಾರಕಗಳು ಇಂಥದ್ದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸಾಕು. ಅವಳೊಮ್ಮೆ ಅನುಗ್ರಹ ದೃಷ್ಟಿಯಿಂದ ನೋಡಿದ್ರೆ ಸರ್ವ ಸೋಪಸ್ಕರಗಳು ಒದಗಿ ಬರುವಂತದ್ದು ಅನುಗ್ರಹ ದೃಷ್ಟಿ ಬೀಳಿದ್ರೆ ಸಾಕು. ಈಗ ಕೃಪಾ ಹಾಗೆ ಬಂದದ್ದು ಅಂತ ಅಂತ ಒಂದು ಕಡೆ ಕೊಡುವುದಲ್ಲ ಗೊತ್ತಾಯ್ತಾ? ಉತ್ತಮದ ವಸ್ತುಗಳು ಸೇರಲೇಬೇಕಾದ ಹಾಗೆ ಹೀಗೆ ಪಡೆಯುತ್ತೆ ಕೆಲವು ಅಧಿಕಾರ
ಇಂತಹ ಕೈಮಿತ್ತಿಕ ಕಾರ್ಯಕ್ರಮಗಳಿಗೆ ತೊಡಕಾಗಬಾರದು ಅಂತಾದ್ರೆ ದೇವರ ಬದಲಾಗಿ ಸಮಸ್ತ ದೇವರು ಕೊರಳಿಗೆ ಬಂಗಾರದ ಗಂಟೆ, ಕಾಲಿಗೆ ಬಂಗಾರದ ಗಂಟೆ, ಓಡಿಗೆ ಬಂಗಾರದ ಕೊಪ್ಪು ನುಡಿಸಿದಂತ ಸಾವಿರ ಸಾವಿರ ಕಪ್ಪಿಲೆ ಹಸುಗಳನ್ನು ನಾವು ಕೊಂಡು ಹೋಗಲ್ಲೇ ಅಲ್ಲ. ಅದಕ್ಕೆ ಬದಲಾಗಿ ನನಗದನ್ನು ಕೊಡಬೇಕು ಅಂತ ಹೇಳುವ ಆಮೇಲೆ ಸೇನೆ ಬೇಕೆ, ಆಮೆ ಬೇಕೆ, ಸುರಗ ಬೇಕೆ, ಪಡಿಯರು ಬೇಕೆ, ದಾಸಿ ಜನಾಂಗ ಬೇಕೆ, ಇದು ಯಾವುದು ಅಲ್ಲದೆ ಬೇರೊಂದು ಬಯಕೆ ಇದ್ರೆ ಮನಸ್ಸಿನಲ್ಲಿ ಯಾವುದೇ ಶಂಕೆ ಬೇಡ. ಚಿತ್ತ ಶಂಕೆಗಳನ್ನ ಪುರೈಪೆ ನಂದಿನಿಯ ಎನಗೆ ಪಾಲಿಸು.